ಗುರುಭ್ಯೋ ನಮಃ ಮನುಷ್ಯನ ಅಧಃಪತನಕ್ಕೆ ಕಾರಣವಾದದ್ದು ಯಾವುದು ಎಂಬ ಪ್ರಶ್ನೆಗೆ ಗರುಡಪುರಾಣ ನಮಗೆ ಉತ್ತರವನ್ನು ಕೊಡುತ್ತೆ ಕುರಂಗ ಮಾತಂಗ ಪಂಚ ಏಕ ಪ್ರಮೀ ಸಕಥಂ ನನ್ಯತೆ ಪಂಚ ಸೇವತೆ ಪಂಚ ಲೋಕದಲ್ಲಿ ಜಿಂಕೆ ಆನೆ ದೀಪದ ಹುಳ ದುಂಬಿ ಮೀನುಗಳು ಇವೆಲ್ಲವೂ ಕೂಡ ತಮಗೆ ಇರುವಂತಹ ಒಂದೊಂದು ಇಂದ್ರಿಯದ ಚಾಪಲ್ಯದಿಂದ ನಾಶವನ್ನು ಹೊಂದಿವೆ ಅಧಃಪತನವನ್ನು ಹೊಂದಿವೆ ಆದರೆ ಮನುಷ್ಯನಿಗೆ ಐದು ಇಂದ್ರಿಯಗಳು ನಾಶಕ್ಕೆ ಕಾರಣವಾಗಿವೆ ಆ ಐದು ಇಂದ್ರಿಯಗಳಿಂದ ಸದಾಕಾಲ ಅವುಗಳ ಚಾಪಲ್ಯದಿಂದ ಏನೇನೋ ಮಾಡ್ತಾ ಪಾಪವನ್ನು ಗಳಿಸಿ ಅಧಃಪತನಕ್ಕೆ ತನ್ನ ಅಧಃಪತನಕ್ಕೆ ತಾನೇ ಕಾರಣನಾಗ್ತಾ ಇದ್ದಾನೆ ಎಂದು ಎಚ್ಚರವನ್ನು ನೀಡ್ತಾ ಇದೆ ಗರುಡ ಪುರಾಣ ಹಾಗಾಗಿ ನಾವೆಲ್ಲರೂ ಕೂಡ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ದುಷ್ಟವಾದ ವಿಷಯಗಳ ಹತ್ತಿರ ನಮ್ಮ ಇಂದ್ರಿಯಗಳು ಹೋಗದೇ ಇದ್ದ ಹಾಗೆ ಮಾಡಿಕೊಳ್ಳುತ್ತಾ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು ಇಂದಿರೇಶನ ಪಾದಕಮಲಗಳಲ್ಲಿ ಆಸಕ್ತರಾಗೋಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಶ್ರೀಕೃಷ್ಣ ಅರ್ಪಣಾ